ನಮಸ್ಕಾರ ವೀಕ್ಷಕರಿ, ಎಪಿಸೋಡ್ನಲ್ಲಿ ನಾನು ನಿಮಗೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂಡರ್ ಬರೆದಿರುವಂಥ ಕರ್ನಾಟಕ ಸಿ ಇ ಟಿ, ಅಂದರೆ ಯಾವೆಲ್ಲ ವಿದ್ಯಾರ್ಥಿಗಳು ಬರೆದಿದ್ದೀರಾ, ರಿಸಲ್ಟ್ ಆದ ನಂತರ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಮಾಡಲಾಗುತ್ತೆ. ಈ ವರ್ಷದಲ್ಲಿ ಆಗಿರುವಂಥ ಬದಲಾವಣೆಗಳು ಏನು ಅಂದರೆ, ಈ ಒಂದು ಕೊರೋನಾ ಸೋಂಕಿನ ಹಾವಳಿಯಿಂದಾಗಿ ಆಫ್ಲೈನ್ ಈ ಸಲ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುವುದಿಲ್ಲ. ಈ ವರ್ಷ ಆನ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೆಸಲು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ನಿರ್ಧರಿಸಿದೆ. ಸೊ ಅದಕ್ಕಾಗಿ ನಿಮಗೆ ಬೇಕಾಗಿರುವಂಥ ಡಾಕ್ಯುಮೆಂಟ್ಸ್ಗಳ ಬಗ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಷನ್ ನೀಡಲು ಈ ವಿಡಿಯೋದಲ್ಲಿ ಹೋಗ್ತಾ ಇದ್ದೇನೆ. ಸೊ ಮೊದಲನೇದು ನಾನು ನಿಮಗೆ ಆ್ಯಕ್ಚುಲಿ ಈ ವಿಡಿಯೋದಲ್ಲಿ ಎರಡು ಕ್ಲಾಸಸ್ಗಳ ಬಗ್ಗೆ ಹೇಳ್ತಾ ಇದ್ದೀನಿ, ಒಂದು ಕ್ಲಾಸ್ ಎ ಮತ್ತು ಕ್ಲಾಸ್ ಬಿ. ಮೊದಲನೇದು ನಾವು ಕ್ಲಾಸ್ ಎ ಬಗ್ಗೆ ನಾವು ನೋಡೋಣ. ಸೊ ಕ್ಲಾಸ್ ಎ ಬಗ್ಗೆ ನೋಡಿದ್ರೆ ನೋಡಿ, ಯಾರೆಲ್ಲ ವಿದ್ಯಾರ್ಥಿಗಳು ಕ್ಲಾಸ್ ಎನಲ್ಲಿ ಬರ್ತೀರಾ, ಫಸ್ಟ್ ಕಂಡೀಷನ್ ಕಂಪಲ್ಸರಿ ವಿದ್ಯಾರ್ಥಿಯು 7 ವರ್ಷ ಮಿನಿಮಮ್ ಆದರೂ ಕರ್ನಾಟಕದಲ್ಲಿ ಸ್ಟಡಿ ಮಾಡಿರಲೇಬೇಕಾಗತ್ತೆ. ಅದರ ಜೊತೆಗೆ SSLC ಅಥವಾ PUC ಎರಡರಲ್ಲಿ ಅಟ್ಲೀಸ್ಟ್ ಒಂದಾದರೂ ನೀವು ಪರೀಕ್ಷೆನ ಬರೆದು ಪಾಸ್ ಆಗಿರಬೇಕು, ಅಂದಾಗಲೇ ನೀವು ಕ್ಲಾಸ್ ಏನಲ್ಲಿ ಬರ್ತೀರಾ. ಅರ್ಥ ಆಯ್ತು ಗೊತ್ತಾ ಇದ್ದೀನಿ. ಕಂಡೀಷನ್ಸ್ ಇಷ್ಟೇ, ಮಿನಿಮಮ್ 7 ವರ್ಷ ಕರ್ನಾಟಕದಲ್ಲಿ ಓದಿರಬೇಕು, ಅದರ ಜೊತೆಗೆ 10ನೇ ಅಥವಾ 12ನೇ ತರಗತಿಯಲ್ಲಿ ಎರಡರಲ್ಲಿ ಒಂದರಲ್ಲಿ ಪಾಸ್ ಆಗಿರಬೇಕು, ಅದರ ಜೊತೆಗೆ 10ನೇ ಅಥವಾ 12ನೇ ತರಗತಿಯ ಪರೀಕ್ಷೆ ಬರೆದು ಪಾಸ್ ಆಗಿರಬೇಕು, ಅಂದಾಗಲೇ ನೀವು ಈ ಒಂದು ಕ್ಲಾಸಲ್ಲಿ ಬರ್ತೀರಾ. ಓಕೆ, ಅದಕ್ಕೆ ಯಾವೆಲ್ಲ ಸರ್ಟಿಫಿಕೇಟ್ಸ್ ಬೇಕು ಅನ್ನೋದು ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸೋಕೆ ಹೋಗ್ತಾ ಇದ್ದೇನೆ. ಸೊ ನಾನು ನಿಮಗೆ ಸ್ಕ್ರೀನ್ ಮೇಲೆ ಸಹ ತೋರಿಸ್ತಾ ಇದ್ದೀನಿ ಯಾವೆಲ್ಲ ಸರ್ಟಿಫಿಕೇಟ್ ಬೇಕಂತ. ಸೊ ಮೊದಲನೇದು ವಿದ್ಯಾರ್ಥಿ ಕಂಪಲ್ಸರಿಲಿ SSLC ಸರ್ಟಿಫಿಕೇಟಲ್ಲಿ ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ, ಯಾಕಂದರೆ ನಿಮ್ಮ ಡೇಟ್ ಆಫ್ ಬರ್ತಲ್ಲಿ ಇಂಪಾರ್ಟೆಂಟ್ ಇರುತ್ತೆ. ಸೊ ಅದಕ್ಕಾಗಿ ನಿಮಗೆ ಕಂಪಲ್ಸರಿಲಿ ಒರಿಜಿನಲ್ ಅಪ್ಲೋಡ್ ಮಾಡಬೇಕಾಗತ್ತೆ. ಅದ್ರ ಬಗ್ಗೆ ಡೀಟೇಲ್ ಆಗಿ ಮುಂದೆ ಹೇಳ್ತೇನೆ ಯಾವ ರೀತಿ ಅಪ್ಲೋಡ್ ಮಾಡಬೇಕಂತ. ಸೊ ಎರಡನೇದು ದ್ವಿತೀಯ PUC ಅಂದರೆ 12ನೇ ತರಗತಿ ಅಂಕಪಟ್ಟಿ ಸಹ ಬೇಕಾಗುತ್ತೆ ನಿಮಗೆ, ಅಲ್ಲಿವರೆಗೂ ಒರಿಜಿನಲ್ ಸರ್ಟಿಫಿಕೇಟಲ್ಲಿ ಬರುತ್ತೆ, ಅದನ್ನು ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುವುದು. ಸೊ ಮೂರನೇದು ವ್ಯಾಸಂಗ ಪ್ರಮಾಣ ಪತ್ರ ಬೇಕಾಗುತ್ತೆ, ಇದು ಭಾಳ ಮುಖ್ಯವಾಗಿರುವಂಥದ್ದು ಹೇಳ್ತಾ ಇದ್ದೀನಿ ನೋಡಿ. ವ್ಯಾಸಂಗ ಪ್ರಮಾಣ ಪತ್ರ, ಯಾಕಂದರೆ ನೀವು ಕರ್ನಾಟಕದಲ್ಲಿ 7 ವರ್ಷ ಮಿನಿಮಮ್ ಓದಿದ್ದೀರಾ ಅಂತ ಪ್ರೂಫ್ಗೋಸ್ಕರ ನೀವು ಬೇಕಾದರೆ 1ನೇ ತರಗತಿಯಿಂದ 7ನೇ ತರಗತಿವರೆಗೆ ತೆಗೆದುಕೊಳ್ಳಬಹುದು, ಅಥವಾ 1ರಿಂದ 10ನೇವರೆಗಿನ ಅಂದರೆ ಮಿನಿಮಮ್ ನೀವು ಕೌಂಟ್ ಮಾಡಿದ್ರೆ 7 ವರ್ಷ ಆದರೂ ಆಗಬೇಕು. ಬಟ್ ಕಂಡೀಷನ್ಸ್ ಅಷ್ಟೇ, ಒಂದು ವೇಳೆ 5ನೇ ತರಗತಿಯಲ್ಲಿ ನೀವು 2 ಸಲ ಫೇಲ್ ಆಗಿದ್ರೆ 1 ವರ್ಷ ಅಂತಲೇ ಕನ್ಸಿಡರ್ ಮಾಡ್ತಾರೆ. ಸೊ ವ್ಯಾಸಂಗ ಪ್ರಮಾಣ ಪತ್ರವನ್ನು ಯಾವ ರೀತಿ ಪಡೆದುಕೊಳ್ಬೇಕು ಅನ್ನೋದನ್ನು ಹೇಳ್ತಾ ಇದ್ದೀನಿ. ಸೊ ನಾನು ನಿಮಗೆ ಈ ವಿಡಿಯೋ ಎಂಡಿಗೆ ನಾನು ನಿಮಗೆ ಕೆಲವು ನಾನು ನಿಮಗೆ ಫಾರ್ಮೆಟ್ ತೋರಿಸ್ತೇನೆ. ಆ ಫಾರ್ಮೆಟ್ನಲ್ಲಿ ನೀವು ಆ ಒಂದು ಪ್ರಮಾಣ ಪತ್ರವನ್ನು ಮಾಡಿಕೊಂಡು ಅಂದರೆ ಅಂತ ಸರ್ಟಿಫಿಕೇಟ್ನ ಮಾಡಿಕೊಂಡು ನೀವು ಕಲ್ತಿರುವಂತಹ ಸ್ಕೂಲ್ ಅಥವಾ ಹೈಸ್ಕೂಲ್ಗೆ ವಿಸಿಟ್ ಮಾಡಿ. ಅಲ್ಲಿ ವಿಸಿಟ್ ಮಾಡಿದ ನಂತರ ಅಲ್ಲಿ ನಿಮ್ಮ ಹೆಡ್ ಮಾಸ್ಟರ್ಗೆ ಕೊಟ್ಟಾಗ ಅವರು ಅದನ್ನು ಫಿಲಪ್ ಮಾಡ್ತಾರೆ, ಯಾಕಂದರೆ ನೀವು ಅಲ್ಲಿ ಕಲ್ತಿರ್ತೀರಾ ಅದ್ರ ಬಗ್ಗೆ ಡೀಟೇಲ್ ಇನ್ಫಾರ್ಮೇಷನ್ ಅವರು ಫಿಲಪ್ ಮಾಡಿ ಸ್ಕೂಲ್ ಅಲ್ಲಿ ಸೀಲ್ ಹಾಕ್ತಾರೆ, ಮತ್ತು ಅವರು ಹೆಡ್ ಮಾಸ್ಟರ್ ಸಿಗ್ನೇಚರ್ ಮಾಡಿ ಕೊಡ್ತಾರೆ. ಅದಾದ ನಂತರ ಅದನ್ನು ತೆಗೆದುಕೊಂಡು ಕ್ಷೇತ್ರ ಶಿಕ್ಷಣಾಧಿಕಾರಿ ಆಫೀಸ್ಗೆ ವಿಸಿಟ್ ಮಾಡಬೇಕಾಗುತ್ತೆ, ಅಂದರೆ ಬ್ಲಾಕ್ ಎಜುಕೇಷನ್ ಆಫೀಸರ್. ಅದ್ರ ಬಗ್ಗೆ ನಿಮಗೆ ಗೊತ್ತಾಗಿಲ್ಲ ಅಂತ ನಿಮ್ಮ ಹೈಸ್ಕೂಲ್ ಟೀಚರಿಗೆ ಕೇಳಿ ಅವರು ನಿಮಗೆ ಹೇಳ್ಕೊಡ್ತಾರೆ. ಈ ಆಫೀಸ್ಗೆ ವಿಸಿಟ್ ಮಾಡಿ ನೀವಲ್ಲಿ ಅವರಿಂದ ಸಿಗ್ನೇಚರ್ ಮತ್ತು ಆಮೇಲೆ ಸೀಲ್ನ ತೆಗೆದುಕೊಳ್ಳಬೇಕಾಗುತ್ತೆ. ಆವಾಗ ಆ ಒಂದು ತೆಗೆದುಕೊಂಡಿರುವಂಥ ವ್ಯಾಸಂಗ ಪ್ರಮಾಣ ಪತ್ರ ಅಂದರೆ ಸ್ಟಡಿ ಸರ್ಟಿಫಿಕೇಟ್ ಆವಾಗ ವ್ಯಾಲಿಡ್ ಆಗುತ್ತೆ. ಈ ರೀತಿಯೂ ಸ್ಟಡಿ ಸರ್ಟಿಫಿಕೇಟ್ನ ತೆಗೆದುಕೊಳ್ಳಬಹುದು. ಓಕೆ, ಈಗ ನಂತರ ನೋಡೋಣ, ಗ್ರಾಮೀಣ ಕೋಟದ ಕೋರಿರುವ ಪಕ್ಷದಲ್ಲಿ ಒಂದು ವೇಳೆ ನೀವು ರೂರಲ್ ಸರ್ಟಿಫಿಕೇಟ್ ಬೇಕಾಗಿತ್ತು. ಇಲ್ಲಿ ಏನಪ್ಪ ಅಂದರೆ ರೂರಲ್ ಸರ್ಟಿಫಿಕೇಟ್ ಬಗ್ಗೆ ಮಾತಾಡಬೇಕಂದ್ರೆ ಇದರ ಅಂಡರ್ ಸೀಟ್ಸ್ ಇರುತ್ತೆ, ರಿಸರ್ವ್ ಇರುತ್ತೆ, ಆ ವಿದ್ಯಾರ್ಥಿಗಳು ಮಾತ್ರ ತೆಗೆದುಕೊಳ್ಳಬಹುದು. ಅದನ್ನು ಯಾವ ರೀತಿ ಮಾಡ್ಕೊಳ್ಬೇಕಂದ್ರೆ ಇದಕ್ಕೆ ಒಂದು ಫಾರ್ಮೆಟ್ ಇರುತ್ತೆ ಸಪ್ರೇಟ್, ಆ ಫಾರ್ಮೆಟ್ ನಾನು ನಿಮಗೆ ತೋರಿಸ್ತೀನಿ. ಆ ಫಾರ್ಮೆಟ್ನಲ್ಲಿ ಸರ್ಟಿಫಿಕೇಟ್ನ ತೆಗೆದುಕೊಂಡು ದಯವಿಟ್ಟು ಅದನ್ನು ತೆಗೆದುಕೊಂಡು ನೀವು ಕಲ್ತಿರುವಂಥ ಸ್ಕೂಲ್ಗೆ ವಿಸಿಟ್ ಮಾಡಿ. ಮತ್ತು 1-10 ಕಂಪಲ್ಸರಿ ನೀವು ಗ್ರಾಮೀಣದಲ್ಲಿ ಓದಿದ್ರೆ ಮಾತ್ರ ವ್ಯಾಲಿಡ್ ಆಗ್ತೀರಾ. ಒಂದು ವೇಳೆ ನೀವು 1ನೇ ತರಗತಿಯಿಂದ 9ನೇ ತರಗತಿವರೆಗೂ ಗ್ರಾಮೀಣದಲ್ಲಿ ಓದಿ 10ನೇ ತರಗತಿಯನ್ನು ನೀವು ಬೇರೆ ಕಡೆ ಓದಿದರೆ ನೀವು ಅದಕ್ಕೆ ವ್ಯಾಲಿಡ್ ಆಗಿರುವುದಿಲ್ಲ, ಅಂದರೆ ಎಲಿಜಿಬಲ್ ಆಗಿರುವುದಿಲ್ಲ. ಆ ರೀತಿ ನೀವು ಅಂದರೆ ಆ ಅಂಡರ್ ನೀವು ಸರ್ಟಿಫಿಕೇಟ್ನ ಪ್ರೊಡ್ಯೂಸ್ ಮಾಡೋ ಹಾಗಿರುವುದಿಲ್ಲ. ಸೊ ಅದಕ್ಕಾಗಿ ಕಂಪಲ್ಸರಿ 1-10 ಮಾತ್ರ ಕಲ್ತಿದ್ರೆ ಮಾತ್ರ, ಈ ಒಂದು ಗ್ರಾಮೀಣದಲ್ಲಿ ಕಲ್ತಿದ್ರೆ ಮಾತ್ರ ರೂರಲ್ ಸರ್ಟಿಫಿಕೇಟ್ನಲ್ಲಿ ಪ್ರೊಡ್ಯೂಸ್ ಮಾಡ್ಬೋದು. ಅದಕ್ಕಾಗಿ ನಾನು ತೋರಿಸಿರುವಂಥ ಫಾರ್ಮೆಟ್ ತೆಗೆದುಕೊಂಡು ಸ್ಕೂಲ್ಗೆ ವಿಸಿಟ್ ಮಾಡಿ. ಅಲ್ಲಿ ಅವರು ಡೀಟೇಲ್ಸ್ ಎಂಟ್ರಿ ಮಾಡ್ತಾರೆ, ನಂತರ ಸ್ಕೂಲ್ ಸೈನ್ ಮತ್ತು ಆಮೇಲೆ ಸಿಗ್ನೇಚರ್ ನಿಮ್ಮ ನಂತರ ಅವರು ಸ್ಕೂಲ್ ಸೀಲ್ ಮತ್ತು ಆಮೇಲೆ ನಿಮ್ಮ ಹೆಡ್ ಮಾಸ್ಟರ್ನ ಸಿಗ್ನೇಚರ್ ಮಾಡಿರ್ತಾರೆ. ಅದನ್ನು ತೆಗೆದುಕೊಂಡು ಮತ್ತೆ BO ಆಫೀಸ್ಗೆ ವಿಸಿಟ್ ಮಾಡಿ, ಅಲ್ಲಿ ಮತ್ತು ನೀವು ಸೀಲ್ ಮತ್ತು ಸಿಗ್ನೇಚರ್ನ ತೆಗೆದುಕೊಂಡಾಗ ಆವಾಗ ಅದೊಂದು ಗ್ರಾಮೀಣ ಪ್ರಮಾಣ ಪತ್ರ ವ್ಯಾಲಿಡ್ ಆಗುತ್ತೆ, ಅಲ್ಲಿವರೆಗೂ ಅದು ವ್ಯಾಲಿಡ್ ಆಗುವುದಿಲ್ಲ. ಸೊ ಇದು ಆಯಿತು ಗ್ರಾಮೀಣ ಕೋಟ ಕೋರಿರುವಂಥ ಪಕ್ಷದಲ್ಲಿ ಗ್ರಾಮೀಣ ಪತ್ರವನ್ನು ಯಾವ ರೀತಿಯಲ್ಲಿ ಕೊಡಬೇಕು ಅಂತ. ಸೊ ನಂತರ ಕನ್ನಡ ಮಾಧ್ಯಮ, ಒಂದು ವೇಳೆ ನೀವು ಕನ್ನಡ ಮಾಧ್ಯಮ ಸರ್ಟಿಫಿಕೇಟ್ ಕೊಡಬೇಕು ಅಂದರೆ, ಯಾಕಂದರೆ ಈ ಕನ್ನಡ ಮಾಧ್ಯಮದಲ್ಲಿ ಕಲಿತಿರುವಂಥ ವಿದ್ಯಾರ್ಥಿಗಳಿಗೂ ಸಹ ಅಲ್ಲಿ ರಿಸರ್ವ್ ಇರುತ್ತೆ ಸೀಟ್. ಕನ್ನಡ ಮಾಧ್ಯಮದಲ್ಲಿ ಓದಿರುವಂಥ ವಿದ್ಯಾರ್ಥಿಗಳಿಗೆ ಸೀಟ್ಸಲ್ಲಿ ರಿಸರ್ವ್ ಇರುತ್ತೆ, ಅವ್ರು ಮಾತ್ರ ಅದನ್ನು ತೆಗೆದುಕೊಳ್ಬೋದು. ಸೊ ಕನ್ನಡ ಮಾಧ್ಯಮಕ್ಕಾಗಿ ನೀವೇನು ಮಾಡಬೇಕಂದ್ರೆ ಸೇಮ್ ನಾನು ನಿಮಗೆ ಒಂದು ಫಾರ್ಮೆಟ್ ಕೊಟ್ಟಿರ್ತೇನೆ, ಅದನ್ನು ತೆಗೆದುಕೊಂಡು ಸ್ಕೂಲ್ ವಿಸಿಟ್ ಮಾಡಿ ಡೀಟೇಲ್ಸ್ ಎಂಟ್ರಿ ಮಾಡ್ತಾರೆ, ನಿಮ್ಮ ಸ್ಕೂಲ್ ಸೀಲ್ ಮತ್ತು ಮೇಲೆ ನಿಮ್ಮ ಹೆಡ್ ಮಾಸ್ಟರ್ ಸಿಗ್ನೇಚರ್ ಮಾಡ್ತಾರೆ, ನಂತರ ಅದನ್ನು ತೆಗೆದುಕೊಂಡು ಮತ್ತೆ BO ಆಫೀಸ್ಗೆ ವಿಸಿಟ್ ಮಾಡಬೇಕಾಗತ್ತೆ. ಅಲ್ಲಿ ಮತ್ತು ನೀವು ಸೀಲ್ ಮತ್ತು ಸಿಗ್ನೇಚರ್ ತೆಗೆದುಕೊಂಡಾಗ ಆವಾಗ ಕನ್ನಡ ಮಾಧ್ಯಮ ಸರ್ಟಿಫಿಕೇಟ್ ವ್ಯಾಲಿಡ್ ಆಗುತ್ತೆ, ಅದನ್ನು ನೀವು ಅಪ್ಲೋಡ್ ಮಾಡಬಹುದು. ಓಕೆ, ನಂತರ ಇನ್ನೊಂದು, ಒಂದು ವೇಳೆ ನೀವು ಕಾಸ್ಟ್ ಸರ್ಟಿಫಿಕೇಟ್ ಮೀಸಲಾತಿ ಕೋರಿರುವಂಥ ಪಕ್ಷದಲ್ಲಿ ನೋಡಿ, ನಿಮಗೆ ಕಾಸ್ಟ್ ಸರ್ಟಿಫಿಕೇಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ಸ್ ಬೇಕಾಗುತ್ತೆ. ಅದಕ್ಕಾಗಿ ನೀವು ತಹಸೀಲ್ದಾರರಿಂದ ಪಡೆದಿರುವಂಥ ಕಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡ್ಬೋದು. ನೀವು ಒಂದು ವೇಳೆ 2A, 2B, 3A, 3B, SC, ST
ಮತ್ತು ಆಮೇಲೆ ಕೆಟಗರಿ ಒಂದರಲ್ಲಿ ಬರುವಾಗಿದ್ದರೆ ನೀವು ಕಾ ಸರ್ಟಿಫಿಕೇಟ್ನ ಪ್ರೊಡ್ಯೂಸ್ ಮಾಡಿ ಅಲ್ಲಿ ಆ ಕೋಟದ ಅಡಿಯಲ್ಲಿ ಬರುವಂಥ ಸೀಟ್ಗಳನ್ನು ನೀವು ಅಲ್ಲಿ ತೆಗೆದುಕೊಳ್ಳಬಹುದು. ಓಕೆ, ಸೊ ಒಂದು ವೇಳೆ ನಿಮಗೆ ಜನರಲ್ ಮೆರಿಟ್ ಇದ್ದರೂ ಪರವಾಗಿಲ್ಲ, ನೀವು ಅಲ್ಲಿ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ನ ಪ್ರೊಡ್ಯೂಸ್ ಮಾಡಿದ್ರೆ ಎಸ್ ಎನ್ ಕೆ ಕೋಟದ ಅಡಿಯಲ್ಲಿ ನೀವು ವ್ಯಾಲಿಡ್ ಆಗ್ತೀರಾ. ಎಸ್ ಎನ್ ಕೆ ಕೋಟದಲ್ಲಿ ನೀವು ಸೀಟ್ನ ಪಡ್ಕೊಳ್ಬೋದು. ಮೊದಲು ಸಹ ಹೇಳಿದ್ದೆ, ಎಸ್ ಎನ್ ಕೆ ಕೋಟದಲ್ಲಿ ನೀವು ಒಂದು ವೇಳೆ ಸೀಟ್ನ ಪಡ್ಕೊಂಡ್ರೆ 4-5 ಸಾವಿರ ರೂಪಾಯಿ ಆಗುತ್ತೆ. ಅಂದರೆ ಇಂಜಿನಿಯರಿಂಗ್ನಲ್ಲಿ ಮಾತ್ರ ನೀವು ಸೀಟ್ನ ಪಡ್ಕೊಂಡ್ರೆ 1 ವರ್ಷಕ್ಕೆ 4-5 ಸಾವಿರ ರೂಪಾಯಿ ಫೀಸ್ ಆಗುತ್ತೆ. ಅಪ್ ಟು ಇಂಜಿನಿಯರ್ ಮುಗಿಯೋರು ಅಂದರೆ ಹಾರ್ಡ್ಲಿ 20,000 ಒಳಗಡೆ ನಿಮ್ಮ ಇಂಜಿನಿಯರ್ ಕಂಪ್ಲೀಟ್ ಆಗುತ್ತೆ. ಎಸ್ ಎನ್ ಕೆ ಕೋಟ ಟೋಟಲಿ ಡಿಪೆಂಡ್ಸ್ ಆನ್ ಇನ್ಕಮ್ ಸರ್ಟಿಫಿಕೇಟ್. ಇದು ಕಾಸ್ಟ್ ಮೇಲೆ ಒಟ್ಟಾಗಿ ಡಿಪೆಂಡ್ ಆಗಿರೋದಿಲ್ಲ, ಇನ್ಕಮ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಮತ್ತು ನಿಮ್ಮ ಮೆರಿಟ್ ಮೇಲೆ ಡಿಪೆಂಡ್ ಆಗಿದೆ. ಒಳ್ಳೆ ಮೆರಿಟ್ ಇತ್ತು ಮತ್ತು ಇನ್ಕಮ್ ನಿಮಗೆ ಕಡಿಮೆ ಇತ್ತು ಅಂತಂದರೆ ನಿಮಗೆ ಭಾಳ ಬೇಗನೆ ಎಸ್ ಎನ್ ಕೆ ಕೋಟದಲ್ಲೇ ಸಿಗುತ್ತೆ. ಆಲ್ರೆಡಿ ಇದ್ರ ಬಗ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಷನ್ನ ಹಿಂದಿರುವಂಥ ವೀಡಿಯೋದಲ್ಲಿ ಮಾಡಿದ್ದೇನೆ. ದಯವಿಟ್ಟು ಅದನ್ನು ನೋಡಿ, ನಿಮಗೇನು ಡೌಟ್ ಇದ್ರೂ ಸಹ ನೀವು ಕೇಳ್ಬೋದು, ಅಲ್ಲಿ ಡೀಟೇಲ್ ಆಗಿ ನಾನು ನಿಮಗೆ ಹೇಳಿದ್ದೇನೆ. ಇದು ಆಯಿತು ಒಂದು ವೇಳೆ ಕ್ಲಾಸ್ ಎನಲ್ಲಿ ಬರುವಂಥ ವಿದ್ಯಾರ್ಥಿಗಳ ಬಗ್ಗೆ. ಈಗ ನಾವು ನೋಡೋಣ ಕ್ಲಾಸ್ ಬಿನಲ್ಲಿ ಯಾವ ವಿದ್ಯಾರ್ಥಿಗಳು ಬರ್ತಾರೆ ಅಂತ. ಒಂದು ವೇಳೆ ವಿದ್ಯಾರ್ಥಿಯು ತಂದೆ ತಾಯಿ ಮಿನಿಮಮ್ ಅಂದರೆ ಕನಿಷ್ಠ 7 ವರ್ಷಗಳಾದರೂ ಕರ್ನಾಟಕದಲ್ಲಿ ಸ್ಟಡಿ ಮಾಡಿರಬೇಕು, ಒಂದನೇದು. ಮತ್ತು ವಿದ್ಯಾರ್ಥಿಯು ಕಂಪಲ್ಸರಿ 11ನೇ ಮತ್ತು 12ನೇ ತರಗತಿಯನ್ನು ಕರ್ನಾಟಕ ರಾಜ್ಯದಲ್ಲಿ ಬರೆದು ಪಾಸ್ ಆಗಿರಬೇಕು, ಅಂದರೆ ಕ್ಲಾಸ್ ಬಿನಲ್ಲಿ ಬರ್ತೀರಾ. ಅದಕ್ಕಾಗಿ ಬೇಕಾಗಿರುವಂಥ ಸರ್ಟಿಫಿಕೇಟ್ಸ್ಗಳೇನೆಂದರೆ, ಮೊದಲನೇದು ವಿದ್ಯಾರ್ಥಿಯು 10ನೇ ತರಗತಿ ಅಂಕಪಟ್ಟಿ ಬೇಕಾಗುತ್ತೆ. ಓಕೆ, ಯಾಕಂದರೆ ನಿಮ್ಮ ಡೇಟ್ ಆಫ್ ಬರ್ತ್ ಅಲ್ಲಿ ವೆರಿಫೈ ಆಗುತ್ತೆ, ನಿಮ್ಮ ಹೆಸರು ಎಲ್ಲ ಯಾವ ಸ್ಪರ್ಧ ನಿಮಗೆ ಅಲ್ಲಿ ಎಸ್ ಎಲ್ ಸಿ ಪ್ರಕಾರನೇ ಇರಬೇಕಾಗುತ್ತೆ. ಸೊ 2ನೇದು ದ್ವಿತೀಯ ಪಿ ಯು ಸಿ ಅಂಕಪಟ್ಟಿ ಬೇಕಾಗುತ್ತೆ. ಅಲ್ಲಿವರೆಗೂ ಆಲ್ಮೋಸ್ಟ್ ಆ ಒರಿಜಿನಲ್ ಸರ್ಟಿಫಿಕೇಟ್ ಬರುತ್ತೆ, ಅದನ್ನು ನೀವು ಅಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಮತ್ತು ಆಮೇಲೆ ಮೀಸಲಾತಿ ಕೋರಿ ಅಂದರೆ ನಿಮಗೆ ಕಾಸ್ಟ್ ಸರ್ಟಿಫಿಕೇಟ್ ಕೋರಿ ನೀವು ಮಾಡಿದರೆ 2A 2B 3A 3B ಆಲ್ರೆಡಿ ಹೇಳಿದೆ ನಿಮಗೆ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒಂದಿದ್ದರೂ ಸಹ ಅದಕ್ಕೆ ಸಂಬಂಧಪಟ್ಟ ಕಾಸ್ಟ್ ಸರ್ಟಿಫಿಕೇಟ್ ಆದ್ದರಿಂದ ಪಡೆದಿರುವಂಥ ಕಾಸ್ಟ್ ಸರ್ಟಿಫಿಕೇಟ್ನಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಇನ್ಕಮ್ ಸರ್ಟಿಫಿಕೇಟ್ನ ಸಹ ಅಲ್ಲಿ ಪ್ರೊಡ್ಯೂಸ್ ಮಾಡಿ, ಯಾಕಂದರೆ ನೀವು ಎಸ್ ಎನ್ ಕೆ ಕೋಟದಲ್ಲಿ ಬರೋ ಹಾಗಿದ್ದರೆ ಅದು ನಿಮಗೆ ಉಪಯೋಗವಾಗುತ್ತೆ, ಬರಬೇಕಂದ್ರೆ ಉಪಯೋಗ ಆಗುತ್ತೆ. ಸೊ ಅದೇ ರೀತಿ ನಿಮಗೆ ಇನ್ನೊಂದು ಕ್ಲಾಸ್ ಬಿನಲ್ಲಿ ಬರುವಂತಹ ವಿದ್ಯಾರ್ಥಿಗಳ ಬಗ್ಗೆ ಹೇಳಬೇಕಂದರೆ, ಕಂಪಲ್ಸರಿ ತಂದೆ ಅಥವಾ ತಾಯಿ ಇಬ್ಬರಲ್ಲಿ ಒಬ್ಬರು ಕನಿಷ್ಠ 7 ವರ್ಷ ಆದರೂ ಕರ್ನಾಟಕದಲ್ಲಿ ಓದಿರಬೇಕು. ಅದಕ್ಕಾಗಿ ಅವರು ಕಲ್ತಿರುವಂತಹ ಶಾಲೆಗೆ ವಿಸಿಟ್ ಮಾಡಿ, ಅಂದರೆ ತಂದೆ ಅಥವಾ ತಾಯಿ ಯಾರಾದರೂ ಕಲ್ತಿರೋಕ್ಕೇನೆ ಅಲ್ಲಿ ನೀವು ಕಾಸ್ಟ್ ಸರ್ಟಿಫಿಕೇಟ್ ನಾನು ತೋರಿಸಿರುವಂಥ ಫಾರ್ಮೆಟಲ್ಲಿ ಕಾಸ್ಟ್ ಸರ್ಟಿಫಿಕೇಟ್ನ ಮಾಡಿಸಿ ಅಲ್ಲಿ ಸಿಗ್ನೇಚರ್ ತೆಗೆದುಕೊಳ್ಬೇಕಾಗುತ್ತೆ. ನಂತರ ಬಿ ಆಫೀಸರ್ಗೆ ವಿಸಿಟ್ ಮಾಡಿ, ಆಫೀಸ್ಗೆ ವಿಸಿಟ್ ಮಾಡಿ ಅಲ್ಲಿ ಸಹ ನೀವು ಸೈನ್ ಮತ್ತು ಸಿಗ್ನೇಚರ್ ತೆಗೆದುಕೊಂಡಾಗ ಅದು ವ್ಯಾಲಿಡ್ ಆಗುತ್ತೆ. ಸೊ ನಂತರ ಕೊನೆಯದಾಗಿ, ವಿದ್ಯಾರ್ಥಿಯು ಕರ್ನಾಟಕದಲ್ಲಿ ಪ್ರಥಮ ಪಿ ಯು ಸಿ ಮತ್ತು ದ್ವಿತೀಯ ಪಿ ಯು ಸಿಯನ್ನು ಸ್ಟಡಿ ಮಾಡಿದ್ದಾರೆ ಅಂತನ್ನೋದಕ್ಕಾಗಿ ವ್ಯಾಸಂಗ ಪ್ರಮಾಣ ಪತ್ರನ ಅಲ್ಲಿ ಪ್ರೊಡ್ಯೂಸ್ ಮಾಡಬೇಕಾಗತ್ತೆ. ಅದಕ್ಕಾಗಿ ತಾವು ಕಲ್ತಿರುವಂಥ ಕಾಲೇಜಿಗೆ ವಿಸಿಟ್ ಮಾಡಿ, ನಾನು ತೋರಿಸಿರುವಂಥ ಫಾರ್ಮೆಟ್ನ ತೆಗೆದುಕೊಂಡು ಹೋಗಿ ಅವರು ಡೀಟೇಲ್ಸ್ನ ಎಂಟ್ರಿ ಮಾಡಿ ಕಾಲೇಜ್ನ ಸೀಲ್ ಮತ್ತು ಸಿಗ್ನೇಚರ್ನ ಹಾಕ್ಕೊಡ್ತಾರೆ. ಅದನ್ನು ತೆಗೆದುಕೊಂಡು ಹೋಗಿ ನೀವು DDPI ಆಫೀಸ್ಗೆ ವಿಸಿಟ್ ಮಾಡಿ ಸೀಲ್ ಮತ್ತು ಸಿಗ್ನೇಚರ್ ತೆಗೆದುಕೊಳ್ಬೇಕಾಗತ್ತೆ. ಓಕೆ, ಬಟ್ ಇಲ್ಲಿ CBSEನಲ್ಲಿ ಓದಿರುವಂಥ ಕ್ಲಾಸ್ 11-12 ಆದರೆ ನಿಮಗೆ ಅದನ್ನು ಪ್ರೊಡ್ಯೂಸ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಓನ್ಲಿ ನೀವು ಏನಪ್ಪ ಅಂದರೆ ಆ ಒಂದು ಸರ್ಟಿಫಿಕೇಟ್ನ ನೀವು ನಿಮ್ಮ ಸ್ಕೂಲಿಂದ ಅಂದರೆ ಕಾಲೇಜ್ನಿಂದ ಪಡೆದು ಸೀಲ್ ಮತ್ತು ಸಿಗ್ನೇಚರ್ ಇದ್ದರೆ ಸಾಕು, ನೀವು DDPI ಆಗಿ ವಿಸಿಟ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಅಥವಾ ಓನ್ಲಿ ನಿಮಗೆ ಕರ್ನಾಟಕ PU ಬೋರ್ಡ್ನಲ್ಲಿ ಓದಿದರೆ ಮಾತ್ರ ನಿಮಗೆ DDPI ಸಿಗ್ನೇಚರ್ ಬೇಕಾಗುತ್ತೆ. ಮತ್ತು ಎಲ್ಲ ವಿದ್ಯಾರ್ಥಿಗಳು ಸ್ಟಡಿ ಸರ್ಟಿಫಿಕೇಟ್ ಅಂದರೆ 1-12ವರೆಗೂ ತೆಗೆದುಕೊಳ್ಳುವಂಥ ಒಟ್ಟಾಗಿ ಅವಶ್ಯಕತೆ ಇಲ್ಲ. 1-7ವರೆಗೆ ತೆಗೆದುಕೊಳ್ಳಬಹುದು, ಅಥವಾ ನಿಮಗೆ ಬೇಕಾದರೆ 1-10th standardವರೆಗೆ ತೆಗೆದುಕೊಳ್ಳಬಹುದು. PU ಸಿ ನಿಮಗೆ ಅವಶ್ಯಕತೆ ಇರುವುದಿಲ್ಲ ಒಂದು ವೇಳೆ ನೀವು ಕ್ಲಾಸ್ ಏನಲ್ಲಿ ಬರೋ ಹಾಗಿದ್ದರೆ. ಮತ್ತು ಕೊನೆಯದಾಗಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈ ಒಂದು ಫಾರ್ಮೆಟ್ ಬಗ್ಗೆ ನೋಡಿ. ಸೊ ಮೊದಲನೇದು ಏನಪ್ಪಾ ಅಂತಂದರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಫಾರ್ಮೆಟ್ಸ್ ತಾ ತೋರಿಸ್ತಾ ಇದೆ ನಿಮಗೆ ಇಲ್ಲಿ. ಸೊ ಮೊದಲನೇ ನೋಡ್ಬೋದು ಇಲ್ಲಿ ಸ್ಟಡಿ ಸರ್ಟಿಫಿಕೇಟ್ ಪ್ರೊಫಾರ್ಮ ಅಂತ ಇದೆ. ಓಕೆ, ಈ ಒಂದು ಸರ್ಟಿಫಿಕೇಟ್ ಇದೇ ಫಾರ್ಮೆಟ್ನಲ್ಲಿ ಇರಬೇಕಾಗತ್ತೆ. ಸೊ ನಾನು ಇದರ ಲಿಂಕ್ನ ಸಹ ನಿಮಗೆ ಇಲ್ಲಿ ತೋರಿಸ್ತಿರ್ತೇನೆ. ಐ ಮೀನ್ ಇದರ ಲಿಂಕನ್ನು ನಾನು ನಿಮಗೆ ಕಮೆಂಟ್ ಸೆಕ್ಷನ್ಲ್ಲಿ ಹಾಕಿರ್ತೇನೆ. ಸ್ಟಡಿ ಸರ್ಟಿಫಿಕೇಟ್ ಫಾರ್ಮೆಟ್ ಈ ರೀತಿ ಇರಬೇಕಾಗತ್ತೆ, ಮತ್ತು ಕನ್ನಡ ಮಾಧ್ಯಮ ಸರ್ಟಿಫಿಕೇಟ್ ನಾನು ತೋರಿಸ್ತೇನೆ ಈ ರೀತಿ ಇರಬೇಕಾಗತ್ತೆ. ಓಕೆ, ಸೊ ಆಲ್ರೆಡಿ ನಾನು ನಿಮಗೆ ಕಂಪ್ಲೀಟಾಗಿ ಇಲ್ಲಿ ತೋರಿಸ್ತಾ ಇದ್ದೀನಿ, ನೀವು ನೋಡ್ಬೋದು. ಫೈನ್, ಮತ್ತು ಇದ್ರ ಲಿಂಕ್ ಸಹ ನಾನು ನಿಮಗೆ ಕೊಟ್ಟಿರ್ತೇನೆ, ದಯವಿಟ್ಟು ಇದನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಮತ್ತು ಇದೇ ಫಾರ್ಮೆಟಲ್ಲಿ ಮಾಡ್ಕೊಳ್ಳಿ. ಮತ್ತು ಕೆಲವು ಜನ ನನಗೆ ಅಗರಿಗೆ ಸಂಬಂಧಪಟ್ಟ ಕೇಳ್ತಾ ಇದ್ದೀರಿ, ವ್ಯವಸಾಯಗಾರ ಕಾರ್ಮಿಕರ ಅಥವಾ ಮಕ್ಕಳು ಸಲ್ಲಿಸಬೇಕಾಗಿರುವಂಥ ಪ್ರಮಾಣ ಪತ್ರಗಳು, ಸೊ ಅದು ಸಹ ಇದೆ. ಅದನ್ನು ಇದೇ ಫಾರ್ಮೆಟಲ್ಲಿ ಬರೆದು ದಯವಿಟ್ಟು ಸರ್ಟಿಫಿಕೇಟ್ನಲ್ಲಿ ಪ್ರೊಡ್ಯೂಸ್ ಮಾಡಿ. ಮತ್ತು ಡೀಟೇಲ್ ಆಗಿ ಇಲ್ಲಿದೆ. ಓಕೆ, ಸೊ ಆಲ್ರೆಡಿ ಈಗ ನಾನೇನೆಲ್ಲ ತೋರಿಸ್ತಾ ಇದ್ದೀನಿ ಈ ಎಲ್ಲ ಸರ್ಟಿಫಿಕೇಟ್ ಆಲ್ರೆಡಿ ನಾನು ನಿಮಗೆ ಲಿಂಕ್ನ ಕೊಟ್ಟಿರ್ತೇನೆ. ಕಮೆಂಟ್ ಸೆಕ್ಷನಲ್ಲಿ ಕ್ಲಿಕ್ ಮಾಡಿ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಅದೇ ಫಾರ್ಮೆಟಲ್ಲಿ ನೀವು ಮಾಡಿಕೊಂಡು ನೀವು ಸರ್ಟಿಫಿಕೇಟ್ನ ಒರಿಜಿನಲ್ ಅಪ್ಲೋಡ್ ಮಾಡಬೇಕಾಗುತ್ತೆ. ಯಾವ ರೀತಿ ಅಪ್ಲೋಡ್ ಮಾಡಬೇಕನ್ನೋದು ಮುಂಬರುವಂಥ ವೀಡಿಯೋಗಳಲ್ಲಿ, ಯಾವ ಅಂದರೆ ಯಾವಾಗ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಟಾರ್ಟ್ ಆಗುತ್ತೋ ಆ ಸಮಯದಲ್ಲಿ ನಾನು ನಿಮಗೆ ಡೀಟೇಲಾಗಿ ವೀಡಿಯೋ ಮಾಡಿ ನೀವು ಹೇಳಿರ್ತೀನಿ. ಮತ್ತು ಯಾವೆಲ್ಲ ವಿದ್ಯಾರ್ಥಿಗಳು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂಡರ್ ನಡೆಸುವಂಥ ಕೌನ್ಸಿಲಿಂಗ್ ಅಟೆಂಡ್ ಆಗುವ ಭಾಳ ಕೇರ್ಫುಲ್ ಆಗಿರಬೇಕು. ಯಾಕಂದರೆ 70% ಜನ ಹೇಳ್ತಾ ಇದ್ದೀನಿ ಒಳ್ಳೆ ರ್ಯಾಂಕಿಂಗ್ ಪಡೆದರೂ ಸಹ ಒಳ್ಳೆ ಕಾಲೇಜಲ್ಲಿ ಅವರು ಅಡ್ಮಿಷನ್ ತೆಗೆದುಕೊಳ್ಳೋದಿಲ್ಲ, ಯಾಕಂದರೆ ಕೌನ್ಸಿಲಿಂಗ್ ಯಾವ ರೀತಿ ಅಟೆಂಡ್ ಆಗಬೇಕು ಅನ್ನೋದು ಅವರಿಗೆ ಸ್ವಲ್ಪ ಕಷ್ಟ ಆಗ್ತಾ ಇರುತ್ತೆ. ಸೊ ಇದರಲ್ಲಿ ಡೀಟೇಲಾಗಿ ಇನ್ಫಾರ್ಮೇಷನ್ ನಾನು ನಿಮಗೆ ಹೇಳ್ತಿರ್ತೇನೆ. ಓಕೆ, ಸೊ ಈ ವಿಡಿಯೋ ನಿಮಗೆ ಚೆನ್ನಾಗಿ ಅನಿಸಿದ್ರೆ ಲೈಕ್ ಮಾಡಿ ಮತ್ತು ಮ್ಯಾಕ್ಸಿಮಮ್ ಜನರಿಗೆ ಶೇರ್ ಮಾಡಿ. ವಿಡಿಯೋದಲ್ಲಿ ಇಷ್ಟೇ, ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.